ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳೆಪೇಟೆ, ಬೆಂಗಳೂರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೋರ್. ಇವತ್ತು ಶನಿವಾರ, ಅದಕ್ಕಿಂತ ಬಹಳ ವಿಶೇಷವಾಗಿ ಇವತ್ತು ಕಾರ್ತಿಕ ಮಾಸದ ಕೊನೆಯ ದಿನ. ಹಾಗಾಗಿ ವಿಶೇಷವಾದ ಒಂದು ದೇವಸ್ಥಾನದ ಪರಿಚಯವನ್ನು ನಿಮಗೆ ಮಾಡಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ದೇವಸ್ಥಾನದಲ್ಲಿ ಜರುಗಿದಂತಹ ಹೋಮದ ಒಂದು ಕುರಿತಾಗಿ ಕೂಡ ದೃಶ್ಯಾವಳಿಗಳನ್ನು ನೋಡೋಣ. ಯಾವುದು ಆ ದೇವಸ್ಥಾನ ಅಂತ ಹೇಳ್ತೀರಾ? ನಮ್ಮ ಮೈಸೂರು ರಸ್ತೆ ಬಳಿ ಇರುವಂತಹ ಕವಿಕಾ ಬಡಾವಣೆಯಲ್ಲಿರೋ ಬನಶಂಕರಿ ತಾಯಿಯ ದರ್ಶನವನ್ನು ನಾವಿವತ್ತು ನಿಮಗೆ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಬನ್ನಿ, ತಡ ಮಾಡದೆ ತಾಯಿಯ ದರ್ಶನವನ್ನು ಮಾಡಿಬಿಡೋಣ. ಶಂಕರಿಯೇ
ಇವತ್ತು ತುಂಬಾನೆ ವಿಶೇಷವಾದ ದಿನ ಅಂತ ನಾನು ಆಗ್ಲೇ ಹೇಳಿದೆ. ಯಾಕಂದ್ರೆ ಶನಿವಾರ ಶನಿದೇವನ ವಾರ, ಯಾಕಿ ಪೀಠಿಕೆ ನಿನ್ನೆ ಕೂಡ ಹೇಳಿದ್ದೆ ನಾನು. ಯಾಕಂದ್ರೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗ್ತಿದೆ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ. ಇತ್ತೀಚೆಗಷ್ಟೇ ಶನಿ ಶಾಂತಿ ಹೋಮ ಜರುಗಿತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಸೇವಾ ಸಮಿತಿಯವರು ಆಯೋಜಿಸಿದಂತಹ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಅದ್ಧೂರಿಯಾಗಿ ಜರುಗಿತ್ತು. ಆ ಕಾರ್ಯಕ್ರಮ ಹೇಗೆ ನಡೆದಿತ್ತು ಅಂತ ನೀವೆಲ್ಲರೂ ಕೂಡ ಯಾರು ಬಂದಿರಲಿಲ್ವೋ ಅವರಿಗೆ ನಾವು ತೋರಿಸೋದಕ್ಕೆ ಹೊರಟಿದ್ದೀವಿ. ಹಾಗಾಗಿ ಬಹಳ ವಿಶೇಷವಾದ ದಿನ ಇವತ್ತು. ಅಮಾವಾಸ್ಯೆ ಬೇರೆ, ಜೊತೆಗೆ ಗುರುಜಿಯವರು ಹೇಳಿದ್ರು ಇವತ್ತು ಕೂಡ ಶನಿ ಶಾಂತಿ ಮಂತ್ರವನ್ನು ನಾನು ಹೇಳ್ಕೊಡ್ತೇನೆ, ಖಂಡಿತ ನೀವು ಇದರ ಜೊತೆ ಜೊತೆಗೆ ಟಿವಿಯನ್ನು ನೋಡಿಕೊಂಡು ಕಾರ್ಯಕ್ರಮ ವೀಕ್ಷಿಸ್ತಾನೆ ಅದನ್ನು ಪಠಿಸಿ ಆದಷ್ಟು ಶನಿ ಪ್ರಭಾವ ಕಮ್ಮಿ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೇಳಿದ್ರು ಅಲ್ವಾ. ತಪ್ಪದೆ ತಪ್ಪದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೀಕ್ಷಿಸಿ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಶನಿ ಶಾಂತಿ ಯಾಗದ ಒಂದು ಎಲ್ಲ ದೃಶ್ಯಾವಳಿಗಳನ್ನು ಅಂತ ಹೇಳ್ತಾ ಹಾಗೆ ಕಾರ್ತಿಕ ಮಾಸದ ಗುರುತಾಗಿ ಹೇಳ್ತಾ ಇದ್ದೆ. ಈ ಮಾಸ ನಿಜಕ್ಕೂ ಧ್ಯಾನಕ್ಕೆ ಯಾವುದೇ ಒಂದು ಪೂಜೆಗೆ ಬಹಳ ಸೂಕ್ತವಾದ ಮಾಸವಾಗಿರುತ್ತೆ. ಶಿವನಿಗೆ ಜಾಸ್ತಿ ಪ್ರಾತಿನಿಧ್ಯತೆ ಇದ್ರೂ ಕೂಡ ದುರ್ಗೆಗೂ ಕೂಡ ಅಷ್ಟೇ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಬನಶಂಕರಿ ತಾಯಿ ದೇವಸ್ಥಾನದಲ್ಲಿ ಕೂಡ ಅಷ್ಟೇ ಒಂದು ಸೊಗಸಾಗಿ ಹೋಮಗಳು ಜರುಗಿತು. ಯಾವ ಹೋಮ ಅಂತೀರಾ? ದುರ್ಗಾ ಹೋಮ, ಗಣಹೋಮ ಎಲ್ಲ ನಡೀತು. ಆ ಎಲ್ಲ ದೃಶ್ಯಾವಳಿಯನ್ನ ಬನ್ನಿ ಈಗ ಕಣ್ತುಂಬಿಸ್ಕೊಳ್ಳೋಣ. ನಾದಿರ್ದೋ ನಾದಿರ್ದಿನ್ನ ನಾದಿರ್ದೋ ನಾದಿ ನದೋ
ಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ ವನ ಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿನಿ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಪ್ಲಾ
ಅದರ ಅರ್ಥ ಮತ್ತೇನೂ ಅಲ್ಲ. ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಗುರುಜಿಯವರು ಖಂಡಿತವಾಗ್ಲೂ ದೇವಿಯ ದರ್ಶನವನ್ನ ಮಾಡ್ತಾರೆ, ಜೊತೆಗೆ ಅದು ನಾಡಿನ ಸಮಸ್ತರಿಗೂ ಕೂಡ ಮುಟ್ಟಬೇಕು ಅಂತ ಪ್ರಸಾರ ಕೂಡ ಮಾಡಿಸ್ತಾರೆ ಶನಿವಾರದಂದು. ಅದರೊಟ್ಟಿಗೆ ಅಲ್ಲಿ ಬಂದಿರುವಂಥವರು ನಮ್ಮ ಕಾರ್ಯಕ್ರಮವನ್ನ ನೋಡುವಂತಹ ವೀಕ್ಷಕರೇ ಬಂದಿರ್ತಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಿರಾಸೆ ಖಂಡಿತಗೊಳಿಸೋದಿಲ್ಲ, ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿಸ್ತಾರೆ. ಅದುವೇ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ. ಇದು ಕೂಡ ಬನಶಂಕರಿ ತಾಯಿ ದೇವಸ್ಥಾನದಲ್ಲಿ ಕೂಡ ಜರುಗಿತು. ಬನ್ನಿ, ಹೇಗಿತ್ತು, ಯಾರ ಪ್ರಶ್ನೆಗೆ ಗುರುಜಿಯವರ ಉತ್ತರ ಏನಾಗಿತ್ತು ನೋಡೋಣ. ತನ್ನೋ ದುರ್ಗೆ ಪ್ರಚೋದಯಾತ್. ದುಃಖಗಳನ್ನು ದೂರ ಮಾಡ್ಕೋಬೇಕಾದ್ರೆ ದುಂ ದುರ್ಗಾಯೇ ನಮಃ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಾ ಇರ್ತೇನೆ, ನಾನು ಸಮಸ್ಯೆಗಳಿದ್ದರೆ, ಕಷ್ಟಗಳಿದ್ದರೆ ಅದನ್ನು ದೂರ ಮಾಡ್ಕೊಳ್ಬೇಕಾದಂಥದ್ದು ಹಲವಾರು ವಿಧಾನಗಳಿದೆ. ಎಲ್ಲಕ್ಕೂ ಹಣದಿಂದಲೇ ಪರಿಹಾರ ಅಲ್ಲ. ಹಾಗೆ ಸಮಸ್ಯೆ ಅಂತ ಬಂದಾಗ ತಲೆ ಮೇಲೆ ಕೈ ಹೊತ್ಕೊಳ್ಳದಿರಾ, ಆ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋ ಒಂದು ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರ ರಹಸ್ಯಗಳನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಇತ್ತೀಚಿನ ದಿನದಲ್ಲಿ ಸಮಸ್ಯೆಗಳಂತಕ್ಕಂಥದ್ದು ಸಾಕಷ್ಟು ಬರ್ತದೆ. ಯಾತಕ್ಕಾಗ್ತದೆ? ಸಮಸ್ಯೆಗಳು ಸಾಕಷ್ಟು ಬರಲಿಕ್ಕೆ ಕಾರಣ ನಾವೇ ಆಗಿರ್ತೇವೆ. ನಮ್ಮ ಮನೆಗಳಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆನೇ ದೊಡ್ಡದಾಗಿ ಮಾಡಿಕೊಂಡು ಪಕ್ಕದ ಮನೆ ತನಕ ತೆಗೆದುಕೊಂಡು ಹೋಗಿ ಬಿಡ್ತಿರ್ತೀವಿ ನಾವು. ಆಗ ನಮ್ಮ ಮನೆಯಲ್ಲೇ ಪರಿಹಾರವಾಗ್ತಕ್ಕಂತಹ ಸಮಸ್ಯೆಗಳನ್ನ ಇನ್ನೊಬ್ಬರ ಮುಖಾಂತರ ನಾವು ಪಾಠ ಹೇಳಿಸ್ಕೊಳ್ಳೋ ಲೆವೆಲ್ಗೆ ಹೋಗ್ತೀವಲ್ವ, ಆಗಲೇ ಸಮಸ್ಯೆ ಜಾಸ್ತಿ ಆಗುವಂಥದ್ದು. ಬಂದಂತಹ ಸಮಸ್ಯೆಗಳನ್ನ ನಮಗೆ ನಾವೇ ಸಮಾಧಾನ ಪಟ್ಟು ಅಲ್ಲಿಂದಲ್ಲೇ ಆ ಸಮಸ್ಯೆಗಳು ಬಂದು ಮುಕ್ತಿ ಹಾಡಿಬಿಟ್ರೆ ಆ ಸಮಸ್ಯೆ ದೊಡ್ಡದಾಗುವುದಿಲ್ಲ. ಯಾವುದೇ ಸಮಸ್ಯೆಗಳಿರಬಹುದು, ನಮ್ಮ ಮನೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಆ ಓದ್ತಾ ಇಲ್ಲ ಯಾಕೆ ಅನ್ನೋದನ್ನ ಸರಿಪಡಿಸೋದೇ ಒಂದು ವಿಧಾನ. ಅಲ್ಲಿ ಮಕ್ಕಳು ಓದೋ ವಿದ್ಯಾಭ್ಯಾಸನ ಸರಿಪಡಿಸೋದು ಒಂದು, ಮಕ್ಕಳಿಗೆ ಧೈರ್ಯ ತುಂಬತಕ್ಕಂಥದ್ದು ಎರಡು. ಬೇರೊಬ್ಬರ ಮನೆ ಮಕ್ಕಳಿಗಿನ್ನ ನಮ್ಮ ಮನೆ ಮಕ್ಕಳು ಸಮಂಜಸವಾಗಿದ್ದಾರೆ, ಅವ್ರಿಗಿನ್ನ ನಮ್ಮ ಮಕ್ಕಳೇನು ಕಡಿಮೆ ಇಲ್ಲ ಅಂತಕ್ಕಂತಹ ಮನೋಧೈರ್ಯನ ಪ್ರತಿ ನಾವು ತಂದ್ಕೋಬೇಕು. ನಾವೇನು ಮಾಡ್ತೀವಿ, ನಮ್ಮ ಮನೆ ಮಕ್ಕಳನ್ನ ಪಕ್ಕದ ಮನೆ ಮಕ್ಕಳ ಹೋಲಿಸಿ ನೋಡು ಆ ಮನೆ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾರೆ, ನಾನು ಏನು ಓದೋದಿಲ್ಲ ಅಂತೀನಿ. ಮೊದಲು ನಮ್ಮ ಮನೆಯಲ್ಲಿ ನಮ್ಮ ಮನೆ ಮಕ್ಕಳಿಗೆ ಒಂದು ಸ್ಥಾನಮಾನ ಬೆಲೆ ಕೊಡ್ತೀರಾ ಇದ್ರೆ ಪಕ್ಕದ ಮನೆಯವರು ಕೊಡ್ತಾರ? ಪಕ್ಕದ ಮನೆಯವ್ರು ಏನು ಮಾಡ್ತಾರೆ ಹೇಳಿ ನೋಡಿ, ನಗ್ತಾರೆ. ನಗು ಜೊತೆಗೆ ಅವರ ಸುಂದರವಾದಂತಹ ಮುಗುಳ್ನಗೆ ಇರುತ್ತಲ್ಲ, ನಮ್ಮ ಮನೆ ಮಕ್ಕಳನ್ನು ಇನ್ನಷ್ಟು ಹುಚ್ಚೆಬ್ಸುತ್ತದೆ. ಅದನ್ನು ಬಿಟ್ಟು ನಮ್ಮ ಮನೆ ಮಕ್ಕಳಲ್ಲಿರ್ತಕ್ಕಂಥ ವಿದ್ಯೆ ಜ್ಞಾನ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಮತ್ತಷ್ಟು ಪ್ರೋತ್ಸಾಹಿಸೋಣ. ಆಗ ನಿಜಕ್ಕೂ ನಮ್ಮ ಮನೆ ಮಕ್ಕಳು ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಎರಡನೇದು, ನಮ್ಮ ಮನೆ ಮಕ್ಕಳಿಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು, ಹಾಗೆ ನಮ್ಮ ಮಾತಿನ ಮೇಲೆ ನಮ್ಮ ಕೆಲಸದ ಮೇಲೆ ಒಂದು ಶಕ್ತಿ ಇರಬೇಕು, ಒಂದು ಆಧಾರ ಬೇಕು. ನಾನು ಬಂದು ಹೋದ ನಂತರ ನಿಮಗೇನಾದ್ರೂ ಒಂದಿಷ್ಟು ಅನುಕೂಲ ಆಗಬೇಕು,
ಸಾಕಷ್ಟು ಜನ ಕಷ್ಟಪಟ್ಟು ಈ ಟ್ರಸ್ಟಿನ ಪದಾಧಿಕಾರಿಗಳು ಧರ್ಮದರ್ಶಿಗಳು ಕಷ್ಟಪಟ್ಟು ನಿಮ್ಮನ್ನೆಲ್ಲರನ್ನೂ ಸಹಿತ ಇಲ್ಲಿ ಗುಡ್ಡ ಹಾಕಿದ್ದಾರೆ. ಅವರ ಶ್ರಮ ನಾವೆಲ್ಲರೂ ನೆನೆಸಬೇಕಾದಂತಹದ್ದು. ನಿಮ್ಮಿಷ್ಟು ಜನಕ್ಕೂ ಇಷ್ಟು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದು ಸಾಮಾನ್ಯವಲ್ಲ. ಅದರಲ್ಲೂ ನಮ್ಮಲ್ಲಿ 10 ಜನ ಒಂದು ಕಡೆ ಕೂಡಿಸೋದು ಕಪ್ಪೆಯನ್ನು ತಕಡಿಗಾಗದಲ್ಲಿ ಅಂಥದ್ದು, ಇಷ್ಟು ಜನ ಕಪ್ಪೆಗಳನ್ನು ಸಹಿತ ಒಂದೇ ಕಡೆ ಕೂಡಿಸಿ, ಏನು ಇದು ಕಪ್ಪೆಗಳಲ್ಲ, ಇದು ಹುಲಿ ಸಿಂಹಗಳು ಅಂತ ತೋರಿಸ್ತಾ ಇದ್ದಾರೆ ಅವರು. ಈಗ ದೇವಿಯ ಆರತಿ ಆಗುತ್ತೆ, ದರ್ಶನ ಮಾಡೋಣ. ಅದಾದ ನಂತರ ಒಂದು 10 ಜನ ನಾನು ಮಾತಾಡ್ತೇನೆ. ನಾನು 10 ಜನ ಮಾತಾಡಬೇಕಾದ್ರೆ ಈಗಿಂದೀಗಲೇ ನೀವು ಪೂರ್ಣ ಸ್ವರನ ನಿಲ್ಲಿಸಬೇಕು. ನೀವೇ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದೀರಿ. ಇನ್ನು ನೀವು ಯಾರನ್ನ ಪ್ರಶ್ನೆ ಕೇಳ್ತೀರೋ, ಕೇಳೋ ಪ್ರಶ್ನೆ ಸಮಂಜಸವಾಗಿ ಎಲ್ಲರಿಗೂ ಅನ್ವಯಿಸುವಂಥ ಪ್ರಶ್ನೆ ಕೇಳಿ. ಝೀ ಕನ್ನಡದಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಎದ್ದರೆ ಮಹರ್ಷಿವಾಣಿನ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಮೊನ್ನೆ ನಡೆದಂಥ ಶಾಂತಿ ಶನೇಶ್ವರ ಮಹಾಯಜ್ಞವನ್ನು ನಮ್ಮ ವಾಹಿನಿಯಲ್ಲಿ ನೋಡ್ತೇವೆ. ಅಲ್ಲಿ ಬಂದಂಥ ಜನಸಾಗರ, ಅಲ್ಲಿ ನಮಗೆ ಪೊಲೀಸ್ ಅಧಿಕಾರಿಗಳು ಮಾಡಿಕೊಟ್ಟಂತಹ ಸಹಾಯ, ಜೊತೆಗೆ ನಿಮ್ಮೆಲ್ಲರಲ್ಲೂ ಇರ್ತಕ್ಕಂಥ ಶಾಂತಿಯುತವಾದಂತಹ ಅನುಷ್ಠಾನವನ್ನು ಮಾಡಲಿಕ್ಕೆ ಬಂದಂತಹ ಸಿದ್ಧತೆ ರೀತಿ ಇವೆಲ್ಲವನ್ನು ಸಹಿತ ನೋಡ್ತೀರಿ. ಆ ಮಗುವಿಗೆ ನೀವೇ ಮಾತಾಡಿ. ಆ ಮಗುವಿಗೆ ಬೆನ್ನಲ್ಲಿ ಪ್ರಾಬ್ಲಮ್ ಇರೋದ್ರಿಂದ 72,000 ನರನಾಡಿಗಳಲ್ಲಿ 1-2 ನರದಲ್ಲಿ ವ್ಯತ್ಯಾಸ ಆದರೂ ಈ ಕಷ್ಟ ಬರೋದು ಸಹಜವೇ. ಅಂತಹದ್ರಲ್ಲಿ ಬೆನ್ನಿನಲ್ಲಿ ಯಾವಾಗ ನರ ಮಕ್ಕಳಿಗೆ ಡೆವಲಪ್ ಆಗೋದಿಲ್ಲವೋ, ಮೂಳೆ ಅಲ್ಲಿ ಬೆಳವಣಿಗೆ ಸರಿಯಾಗಿ ಆಗಲ್ಲ, ಆಗ ಮಗುವಿಗೆ ನಿಂತು ಓಡಾಡಲಿಕ್ಕೂ ಆಗಲ್ಲ, ಯಾವುದೇ ರೀತಿ ಬ್ರೈನ್ ವರ್ಕ್ಗೂ ಸರಿಯಾಗಿ ಆಗೋದಿಲ್ಲ. ಈಗ ನಿಮ್ಮ ಮಗುವಲ್ಲಿ ಆಗಿರೋದು ಸಮಸ್ಯೆ ಅದೇನೆ. ಅದಕ್ಕೋಸ್ಕರ ಇದಕ್ಕೆ ಸೂಕ್ತವಾದಂತಹ ಮೆಡಿಸಿನ್ ಸಾಧ್ಯವಾದಷ್ಟು ನರನಾಡಿಗಳ ಶಕ್ತಿ ಬರಬೇಕು. ಅಂತಹದ್ದು ಏನಾದರೂ ವೈದ್ಯಕೀಯದಲ್ಲಿ ಸಹಾಯ ತೆಗೆದುಕೋಬೇಕು. ತತ್ಸಮಾನ ಅದಕ್ಕೆ ಸಾಕಷ್ಟು ನಾವು ಆಯಿಲ್ಗಳು ಈಗಾಗಲೇ ಸಾಕಷ್ಟು ವನಸಿರಿಗಳನ್ನು ಪರಿಚಯ ಮಾಡಿದ್ದೀವಿ. ಆ ವನಸಿರಿಗಳ ಸಹಾಯದಿಂದಲೇ ಅದನ್ನು ಗುಣಪಡಿಸ್ಕೋಬೇಕು. ಆದರೂ ಎಲ್ಲರಂತೆ ನಿಮ್ಮ ಮಕ್ಕಳು ಸ್ಪೀಡಾಗಿ ಆಗ್ತಾರೆ ಅಂತಲ್ಲ, ನಿಧಾನ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದು. ಆದರೂ ಮಗುವಿನ ಕಣ್ಣರೇಖೆ ನೋಡಿದ್ರೆ ಖಂಡಿತ ಮಗು ಗುಣ ಆಗುವಂಥದ್ದಿದೆ. ನಿಧಾನ ಸ್ಪೀಡ್ ಆಗುವುದಿಲ್ಲ, ಆದರೆ ಸ್ವಲ್ಪ ನಿಧಾನ ಆದರೂ ಸಹಿತ ಬಹಳ ಬೇಗ ಚೇತರಿಸಿಕೊಳ್ಳುತ್ತೆ. ಒಳ್ಳೇದಾಗಲಿ ತಾಯಿ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳದ್ದು ಅತ್ಯಾಚಾರ ಆಗದೇ ಇರಬಹುದು, ಅದ್ರ ಬಗ್ಗೆ ನೀವು ಮಾತಾಡಬೇಕು. ಇದು ಜನರಲ್ಲಿ ತಿಳುವಳಿಕೆ ಮೂಡಿಸೋದು ಬೇಡ. ನಿಮಗೆ ಹೇಗೆ ಮಕ್ಕಳಿದ್ದಾರೋ ನನಗೂ ಹಾಗೆ ಮಕ್ಕಳಿದ್ದಾರೆ, ನಿನಗೆ ಹೇಗೆ ನೋವಾಗ್ತಾ ಇದೆಯೋ ತಾಯಿ ನನಗೂ ಅದೇ ನೋವಿದೆ. ಇವತ್ತಿನ ಸಹ ನಮ್ಮಿಬ್ಬರು ನೋವು ಅಂತಲ್ಲ, ಇಡೀ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಈ ಒಂದು ಅತ್ಯಾಚಾರದ ಕೂಗು ಸಮಸ್ಯೆಗಳೇನಿದೆ ತಾಯಿ, ಇದನ್ನ ನಿಲ್ಲಬೇಕು ಅಂತಲೇ ನಾನು ಈಗಾಗಲೇ ಸಾಕಷ್ಟು ಹೋರಾಟ ನಡೆಸ್ತಾ ಇದ್ದೀನಿ. ಆದರೆ ನಮ್ಮ ಅಭಿಮಾನಿ ದೇವರು ನಿಮ್ಮ ಕೈಲೇ ಇದೆ. ಅದು ಶಾಲೆಯಲ್ಲಿ ನಾವು ಹಾಕುವಂತ ಸಮವಸ್ತ್ರದಿಂದ ಹಿಡಿದು ನಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕಾದಂತ ಪಾಠ, ಇತ್ತೀಚೆಗೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ, ಇದೆಲ್ಲವೂ ಸಮಂಜಸವಾಗಿದೆ. ಮಕ್ಕಳಿಗೆ ನಾವು ಮೊಬೈಲ್ ತೆಗೆದುಕೊಡ್ತಿದ್ದೀವಿ, ಅವರಿಗೆ ಸಮವಸ್ತ್ರವನ್ನು ಯಾವ ರೀತಿ ಹಾಕಿ ಕಳಿಸ್ತಾ ಇದ್ದೀವಿ, ಇದೆಲ್ಲದರ ಬಗ್ಗೆ ಈಗಾಗಲೇ ಸಾಕಷ್ಟು ನಾವು ಮಾತಾಡ್ತಾನೆ ಬರ್ತಾ ಇದ್ದೀವಿ. ನಿಮ್ಮ ಮನೆ ಮಕ್ಕಳಿಗೆ ತೊಡೆ ಮೇಲೆ ಬಟ್ಟೆ ಹಾಕೋದು ಬೇಡ, ಮೈ ತುಂಬ ಬಟ್ಟೆ ಹಾಕಿ ನೀವು ಶಾಲೆ ಕಳಿಸಿ. ಅಕಸ್ಮಾತ್ ಶಾಲೆಯಿಂದ ಏನಾದರೂ ಆ ಮಕ್ಕಳನ್ನು ಹೊರಗಡೆ ಕಳಿಸಿದ್ದೆ ಆದರೆ ಅಂಥದ್ದನ್ನು ನೀವು ಭಯಭೀತಿ ಬಿಟ್ಟು, ಒಂದು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಎರಡನೇದು ನಮ್ಮಂಥವರಿದ್ದೇವೆ, ಯಾರೋ ಒಬ್ಬರಿಗೆ ಅಂತ ವಿಷಯ ಮುಟ್ಟಿಸಿದ್ರೆ ಖಂಡಿತ ನಾನು ನಿಮ್ಮ ಸಹಾಯಕ್ಕೆ ಬರ್ತೀನಿ. ಯಾಕೆಂದರೆ ಇಲ್ಲಿ ಬೇಕಾಗಿರೋದು ನಮ್ಮ ಮನೆ ಮಕ್ಕಳ ಸೇಫ್ಟಿ ಬೇಕಾಗಿದೆ. ಶಾಲೆಗೆ ಮಕ್ಕಳು ಸೇರಿಸಿಲ್ಲ, ಸಮವಸ್ತ್ರ ಹಾಕಿಲ್ಲ, ಸಮವಸ್ತ್ರನೇ ಮಾಡಿಬಿಡಿ. ಒಳ್ಳೆ ಚುಡಿದಾರೋ ಅಥವಾ ಮೈ ತುಂಬ ಬಟ್ಟೆ ಹಾಕುವಂಥ ವಿಧಿವಿಧಾನಗಳನ್ನು ಮಾಡಿ ನಾವೆಲ್ಲರೂ ಸಂತೋಷವಾಗಿ ಸ್ವಾಗತಿಸೋಣ. ಇದಕ್ಕೆಲ್ಲ ನೀವೇನು ಹೇಳ್ತೀರಿ? ಮೈ ತುಂಬ ಬಟ್ಟೆ ಬೇಕು ಅಂತಂದ್ರೆ ಕೈ ಎತ್ತಿ. ಮೈ ತುಂಬ ಬಟ್ಟೆ ಬೇಕು ಅಂದ್ರೆ ನಮ್ಮ ಕೈ ಎತ್ತಬೇಕು, ಬೇಡ ಅಂದ್ರೆ ಕೈ ಇಳಿಸ್ಬಿಡಿ. ಯಾಕೆಂದ್ರೆ ಮಕ್ಕಳು ಬರೀ ನಮ್ದು ಇವರೊಬ್ಬರದ ಅಲ್ಲ, ಎಲ್ಲರಿಗೂ ಸೇರಿರ್ತಕ್ಕಂಥ ಮಕ್ಕಳಿದ್ದಾರೆ. ಎಲ್ಲ ಕಡೆ ಒಳ್ಳೆ ಒಳ್ಳೆ ಗುರುಗಳಿದ್ದಾರೆ. ಇವತ್ತಿನ ದಿವಸ ಅಂತ ಒಳ್ಳೆ ಒಳ್ಳೆ ಗುರುಗಳಿರೋದ್ರಿಂದನೇ ಸಾಕಷ್ಟು ಜನ ವಿದ್ಯಾವಂತರಾಗಿದ್ದಾರೆ, ಜ್ಞಾನವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಯಾರೋ ಒಬ್ಬ ನೀಚ ಸೇರಿಕೊಂಡು ಇವತ್ತಿನ ದಿವಸ ಇಷ್ಟು ಜನಕ್ಕೆ ಎಲ್ಲರಿಗೂ ಕೆಟ್ಟ ಹೆಸರು ತರಬಾರ್ದು. ಆದರೆ ಅದಕ್ಕೂ ಮುನ್ನ ನಾವು ಹೇಗಿರಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ನಾವು ಸಮಂಜಸವಾಗಿ ಮನೆಯಲ್ಲಿ 4 ಗೋಡೆ ಮಧ್ಯದಲ್ಲಿ ಸಮಂಜಸವಾಗಿದ್ದರೆ ಎಲ್ಲವೂ ಸಮಂಜಸವಾಗುತ್ತೆ ತಾಯಿ. ಈ ಧ್ವನಿ ಇನ್ನು ಮುಂದೆ ಪ್ರತಿದಿನ ಇದ್ದೇ ಇರುತ್ತೆ, ಚಿಂತೆ ಮಾಡಬೇಡಿ. ಒಳ್ಳೇದಾಗಲಿ, ಕೂತ್ಕೊಳ್ಳಿ. ನಮಸ್ತೆ ಗುರುಜಿ. ಹೇಳಮ್ಮ. ನೀವು ಈ ಕಾರ್ಯಕ್ರಮಕ್ಕೆ ಬಂದಿರೋ ನಮಗೆ ತುಂಬ ಖುಷಿಯಾಗಿದೆ. ನೀವು ಹೇಳ್ತೀರಾ ಮಕ್ಕಳಿಗೆ ಬಂದು ಬುದ್ಧಿಮಾಂತ್ಯತೆ ಮತ್ತೆ ಮಾತಾಡೋದಿಲ್ಲ, ಅದೆಲ್ಲ ಪೂರ್ವ ಜನ್ಮದ ಧರ್ಮ ಫಲ ಅಂತ ಹೇಳ್ತೀರ. ಆದ್ರೆ ಆ ಜನ್ಮದಲ್ಲಿ ಏನಾಗಿರುತ್ತೆ ಅಂತ ನಮ್ಗೆ ಏನು ಗೊತ್ತೇ ಇರೋದಿಲ್ಲ. ಈ ಜನ್ಮದಲ್ಲಿ ನಾವು ಮಗುನ ಹತ್ರ ಮಗುನ ಪಡ್ಕೊಂಡಾಗ ನಾವ್ ಯಾವ ರೀತಿ ಇದ್ ಮಾಡ್ಕೋಬೇಕು ಗುರುಜಿ? ನಿಮ್ ಪ್ರಶ್ನೆ ಬಹಳ ಒಳ್ಳೇದೇ ತಾಯಿ. 10 ಜನ ಮುಂದಿರೋರ ಮನಸ್ಸಿಗೆ ಅರ್ಥವಾಗೋ ತರಹ ಪ್ರಶ್ನೆ ನೀನು ಕೇಳಿದ್ಯಾ?
ಈ ಜನ್ಮದಲ್ಲ ಹೋದ ಜನ್ಮದ್ದು ಅಂತ ನಾವು ಹೇಳ್ಬಿಟ್ಟು ನಾವು ಪಕ್ಕದ ಜರ್ಕೊಂಡ್ಬಿಡ್ತೀವಿ. ಆದರೆ ಜೀವನ ಪರ್ಯಂತ ಕಷ್ಟ ನೀವು ಅನುಭವಿಸ್ತೀರಿ, ಅದು ಒಪ್ಕೊಳ್ಳುತ್ತದೆ. ಆದರೆ ಇದಕ್ಕೆ ಸೈಂಟಿಫಿಕ್ ರೀಸನ್ ಇದೆ. ಒಂದು, ಸಂಬಂಧಗಳಲ್ಲಿ ಮದುವೆ ಆಗೋದ್ರಿಂದ. ಎರಡನೇದು, ಅವರು ಪ್ರಾರಬ್ಧ ಕರ್ಮದಲ್ಲಾಗುವಂಥದ್ದು. ಆದರೂ ಇದಕ್ಕೆ ಆಗಿಂದಾಗಲೇ ಪ್ರಾರಂಭದಲ್ಲೇ ನಾವು ನೋಡಿಕೊಂಡು ಗುಣಪಡಿಸುವಂತಹ ಕೆಲವು ಸನ್ನಿವೇಶಗಳಾಗ್ಬೋದು. ಇದು ಸಾಮಾನ್ಯಕ್ಕೆ ನಮ್ಮ ಬ್ರೈನ್ನಲ್ಲಿ ಉತ್ಪತ್ತಿಯಾಗುವಂತಹ ಅಂದರೆ ನರನಾಡಿಗಳಲ್ಲಿ ಬರ್ತಕ್ಕಂಥ ಶಕ್ತಿ ಮತ್ತು ಬ್ರೈನ್ ವರ್ಕ್ ಆಗೋ ರೀತಿ, ಅದರ ಮೇಲೆ ಮಕ್ಕಳ ಜೀವನ ಆಧಾರವಾಗಿರುತ್ತೆ. ಅದಕ್ಕೋಸ್ಕರ ಸಾಮಾನ್ಯಕ್ಕೆ ನಾವು ಬಾಲ್ಯದಲ್ಲಿ ಕೆಲವು ಗೊತ್ತಿದ್ದೋ ಗೊತ್ತಿದ್ದರೋ ಕೆಲವು ತಪ್ಪುಗಳನ್ನು ಮಾಡಿರ್ತೀವಿ. ಆ ತಪ್ಪಿಗೆ ಪ್ರಾಯಶ್ಚಿತ್ತವೂ ಇದಾಗುತ್ತೆ. ಆದರೆ ಒಂದಂತೂ ಸತ್ಯ ತಾಯಿ, ನಮ್ಮ ಬುದ್ಧಿ ಬಂದಾದ ಮೇಲೆ ನಾವು ಇನ್ನೊಬ್ಬರಿಗೆ ಜೀವನದಲ್ಲಿ ಆಟ ಆಡೋದಾಗಲಿ ತೊಂದರೆ ಮಾಡೋದಾಗಲಿ ಇಂಥದ್ದನ್ನು ಮಾಡಬಾರ್ದು ಅಂತ ಸಾಕಷ್ಟು ವಿಧ ವಿಧಾನದಲ್ಲಿ ನಾವು ಹೇಳ್ತಿರ್ತೀವಿ. ಆದರೆ ಅಂತಹ ಮಕ್ಕಳಿದ್ದಾಗ ಆ ಮಕ್ಕಳಿಗೆ ಬೇಗ ಸರಿಯಾದಂತಹ ಸೂಕ್ತ ಔಷಧಿಯನ್ನು ಕೊಡಿಸಿದ್ರೆ ಖಂಡಿತ ಮಕ್ಕಳು ಗುಣ ಆಗ್ತಾರೆ. ಗುರುಜೀವನು ನನ್ನ ಮಗ ಇದನ್ನೇನು ಸರಿಯಾಗಿ ಮಾತು ಬರೋದಿಲ್ಲ, ಮತ್ತೆ ಹೈಪರ್ ಆಕ್ಟಿವ್ ಅಟೆನ್ಷನ್ ಡಿಸಾರ್ಡರ್ ಅಂತ ಇದೆ ಅವನಿಗೆ. ಇವನ್ ಮುಂದಿನ ಭವಿಷ್ಯ ಹೇಗಿದೆ ಮತ್ತೆ ವಿದ್ಯಾಭ್ಯಾಸ? ಅಂತಹ ಮಕ್ಕಳಿಗೆ ನೋಡಮ್ಮ, ತಾಮ್ರ ಚೊಂಬಲ್ಲಿ ನೀರು ಹಾಕಿ, ಆ ನೀರಿನಲ್ಲಿ ಚಕ್ಕೆ ಹಾಕಿ, ಅದರ ಜೊತೆಗೆ ಎರಡು ತುಳಸಿ ದಳ ಹಾಕಿ ಪ್ರತಿ ದಿವಸ ಅದಕ್ಕೆ ನೀರು ಕುಡಿಸ್ತಾ ಬನ್ನಿ. ನೀವೀಗ ಏನ್ ಸಮಸ್ಯೆ ಹೇಳಿದ್ರು ಆ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ಮಾತು ಸ್ಪಷ್ಟತೆಗೆ ಬಜೆ ಮತ್ತೆ ಜೇನುತುಪ್ಪನ ನಾನು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇನೆ, ಅದನ್ನೇ ಕೊಡಿ, ಖಂಡಿತ ಗುಣ ಆಗ್ತಾನೆ. ನೇರಳೆ ಬೀಜ ಗೊತ್ತಾ? ನೇರಳೆ ಬೀಜ ನೋಡಿದ್ದೀರಾ? ಜಮನೇರಳೆ ಹಣ್ಣಿನ ಬೀಜ ಬರುತ್ತೆ, ಆ ಬೀಜ ಅದನ್ನು ಕುಟ್ಟಿ ಪುಡಿ ಮಾಡಿ, ಅದರ ಜೊತೆಗೆ ತುಳಸಿ ದಳ, ದೊಡ್ಡಪತ್ರೆ ಸೊಪ್ಪು, ನೇರಳೆ ಬೀಜ, ದೊಡ್ಡಪತ್ರೆ ಸೊಪ್ಪು, ತುಳಸಿ ದಳ, ಜೇನುತುಪ್ಪ, ಇದನ್ನು ರಾತ್ರಿ ಮಲ್ಕೊಳ್ಳುವ ಸುಮ್ಮನೆ ಒಂದು ಕಾಲ್ ಸ್ಪೂನ್ ಅಷ್ಟು, ಅಂದರೆ ಈ ಕಿರುಬೆರಳಿನ ಮೇಲ್ಭಾಗದಷ್ಟು ಪುಡಿನ ಮಕ್ಕಳು ಕೊಡ್ತಾ ಬನ್ನಿ, ಖಂಡಿತ ಗುಣ ಆಗುತ್ತೆ. ಮಕ್ಕಳಾಗಿಲ್ಲ ಅನ್ನೋದೇ ಸಮಸ್ಯೆ. ನಿನ್ನ ಮದುವೆಗೆ ಎಷ್ಟು ವರ್ಷ ಆಯ್ತಮ್ಮ? 3 ವರ್ಷ ಆಯ್ತು ಗುರುಜಿ. 3 ವರ್ಷಕ್ಕೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ, ನೀನು ಖಂಡಿತ ಗರ್ಭ ನಿಂತೆ ನಿಲ್ಲುತ್ತೆ, ಚಿಂತೆ ಮಾಡಬೇಡ. ಮತ್ತೊಂದು ಗುರುಜಿ ಸಮಸ್ಯೆ ಅಂದ್ರೆ ನಾವು ಎಷ್ಟೊಂದು ಓದಿದ್ರು ಎಕ್ಸಾಮ್ ಅಲ್ಲಿ 10 ಮಾರ್ಕ್ಸ್ಯಿಂದ ಹೋಗ್ತಾ ಇದೆ. ನಾ ಡಿಎಡ್ ಓದಿ ಸ್ಕೂಲ್ ಟೀಚರ್ ಆಗ್ಬೇಕಂತ ಬಹಳ ಆಸೆ ಇಟ್ಕೊಂಡಿದ್ವಿ, ಆದ್ರೂ 10 ಮಾರ್ಕ್ಸ್ನಲ್ಲಿ ಹೋಗ್ತಾ ಇದೆ ಗುರುಜಿ. ಅದಕ್ಕೆ ಏನ್ ಮಾಡ್ಬೇಕು ಗುರುಜಿ ಅನಿಸ್ತಾ? ಈಗ ಸದ್ಯಕ್ಕೆ ಈ ವರ್ಷದಲ್ಲಿ ನೀನು ಪಾಸ್ ಆಗ್ತೀಯಾ, ಅದಕ್ಕೆ ಎರಡನೇ ಮಾತೇ ಇಲ್ಲ. ಇದಕ್ಕೆ ಆಧಾರ ಒಂದು, ಮೊದಲನೇದು ಸಂತಾನಕ್ಕೆ ಸಂಬಂಧಪಟ್ಟದ್ದು, ಎರಡನೇದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟದ್ದು. ಈ ಎರಡಕ್ಕೂ ತತ್ಸಮಾನವಾಗಿ ನೀನು ಎಡಗಡೆ ಸೊಂಡದ ಮೇಲೆ ಮಚ್ಚೆ ಆಧಾರ ಇರುವಂತದ್ದು, ಕರೆಕ್ಟೇನಮ್ಮ? ಆಯ್ತು, ಸಂತೋಷ, ಮನೆಗೆ ಹೋಗಿ ನೋಡ್ಕೊ ಬೆಳೆದಂಗ. ಎರಡು ಕಿವಿ ಕೆಲಸಲ್ಲ, ಒಂದು ಮಾತ್ರ ಮತ್ತೆ ಮಾತು ಸ್ವಲ್ಪ ಇಂತಹ ಪರಿಸ್ಥಿತಿಯಲ್ಲಿರುವಾಗ ಮಾತು ಸ್ಪಷ್ಟತೆ ಬರೋದಿಲ್ಲ, ಸ್ವಲ್ಪ ದಿವಸ ಕಳೀಲಿ. ಅದಕ್ಕೆ ಸಂಬಂಧಪಟ್ಟಂಗೆ ಥೆರಪಿಗಳಿದೆ, ಅಂತಹ ಒಂದು ಫಿಸಿಯೋಥೆರಪಿ ಮಾಡಿಸಿ. ಇನ್ನೂ ಅನುಕೂಲ ಅಂದರೆ ಬಜೆಯನ್ನು ಸುಟ್ಟು ಬಿಟ್ಟು, ಆ ಬಜೆ ಸುಟ್ಟಾಗ ಎರಡೂ ಕಡೆ ಕಿವಿಗೂ ಅದರ ಹೊಗೆ ಹೋಗೋ ಥರ ಮಾಡಿ, ಆದರೆ ಶಾಖ ಕೊಡಬೇಡಿ, ಬರೀ ಕಾವು ಆ ಹೊಗೆ ಹೋಗ್ಬೇಕು ಕಿವಿ ಹತ್ರ ಮಾಡಿ ಒಳ್ಳೆದಾಗಿ. ಹೇಳಮ್ಮ, ನಾನು ತುಂಬ ತೊಂದರೆ ಇದ್ದೀನಿ ಗುರುಜಿ, ಮನೆ ಇದ್ದೀವಿ, ಮನೇಲಿ ಮಾಡ್ಕೊಂಡು ಹುಷಾರಿಲ್ಲ ಗುರುಜಿ. ಇನ್ನು 1 ವರ್ಷ 8 ತಿಂಗಳು ನಿನ್ನ ಸ್ವರತರಂಗ ಪ್ರಕಾರ ಹಾಗೆ ಇರುತ್ತಮ್ಮ, ಇನ್ನು 1 ವರ್ಷ 8 ತಿಂಗಳು ಸ್ವಲ್ಪ ಜೋಪಾನ ಬೇಕು, ಆಮೇಲೆ ಸರಿ ಹೋಗುತ್ತೆ. ನಾನು ವಾಹಿನಿಯಲ್ಲೊಂದು ಡೈರೆಕ್ಟಾಗಿ ನಿಮಗೆ ಸಿಗ್ತಾ ಇರ್ತೇನೆ, ಚಿಂತೆ ಮಾಡಬೇಡಿ. ಸದ್ಯದಿಂದಲೇ ಇಲ್ಲಿ ನಡೆದಂಥ ಕಾರ್ಯಕ್ರಮ, ಜೊತೆಗೆ ಮೊನ್ನೆ ನಡೆದಂಥ ಶಾಂತಿಯುತವಾದಂಥ ಶಂ ಶನೇಶ್ವರಾಯ ನಮಃ ಅಂತಕ್ಕಂಥ ಮಂದಿರ, ಆ ಶನಿ ಮಹಾಯಜ್ಞ ಸಹಿತ ವಿಶೇಷವಾದಂಥ ರೀತಿ ದೃಶ್ಯಾವಳಿಗಳಿದೆ. ಸದ್ಯದಲ್ಲೇ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ನೋಡ್ತೇನೆ. ಇನ್ನೊಂದು 2 ನಿಮಿಷ ಇರಿ, ಇನ್ನೆರಡು ಮಾತು ಹೇಳ್ತೇನೆ. ಮಹರ್ಷಿ ಹೇ ತಪಸ್ವಿ ಹೇ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ಹೇ ಶಾಂತಿ ದೂತನು, ಹೇ ಮಹರ್ಷಿ ಹೇ ತಪಸ್ವಿ ಹೇ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ಹೇ ಶಾಂತಿ ದೂತನು. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನನ್ನ ಹೆಸರು ಕಮಲಾ ಅಂತ. ನಾನು ಎಲ್ಸಿ ಸೇರ್ಕೋಬೇಕು ಅನ್ಕೊಂಡಿದ್ದೀನಿ, SLC ಪಾಸ್ ಆಗಿದ್ದೀನಿ ಸರ್. ಇವಾಗ ಖಾಲಿ ಈ ಥರ ಇದೆ, ಕೆಲಸಕ್ಕೆ ಯಾರು ಕೊಡ್ತಾರೆ ಅಂತ ಯೋಚನೆ ಮಾಡಿಕೊಂಡ್ರು, ಮನೇಲೇ ಇದ್ದೀನಿ, ಏನು ಮಾಡೋಕ್ಕಾಗದೆ, ಅಪ್ಪ ಇಲ್ಲ, ಅಮ್ಮ ಅವ್ರಿಗೆ ಅಮ್ಮನ್ನ ನೋಡ್ಕೋಬೇಕು ಅನ್ನೋ ಆಸೆ ಐತೆ.
ರಾತಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ಖಂಡಿತ ಕೆಲಸ ಸಿಗುತ್ತೆ ನೀನು ಮೋಸ ಆಗುವುದಿಲ್ಲ ತಾಯಿ ನಿನ್ನನ್ನು ಕಾಪಾಡ್ತಾಳೆ ನಿನ್ನ ಈ ಸಮಸ್ಯೆ ನೋಡಿ ಯಾರಾದರೂ ಒಬ್ಬರು ಕೊಡಿ ಅಂತ ಖಂಡಿತ ನಿನಗೆ ಕೆಲಸ ಕೊಟ್ಟೇ ಕೊಡ್ತಾರೆ ಅಷ್ಟೇ ಅಲ್ದಿರ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಇಲ್ಲಿರ್ತಕ್ಕಂಥ ನನ್ನ ಸಿಬ್ಬಂದಿ ವರ್ಗದ ಹತ್ರ ನಂಬರ್ ತಗೋ ಮತ್ತೊಮ್ಮೆ ನೀನು ಕರೆ ಮಾಡು ನಿನ್ನ ಉದ್ಯೋಗ ನಾನು ಕೊಡಿಸ್ತೇನೆ ಒಳ್ಳೆಯದಾಗಿ ಹುಡುಕಾಟದ ಬಗ್ಗೆ ಹುಡುಕಾಟ ಅಂತ ಹೇಳಿದ್ದೆ ಈ ಅಂಗೈ ಹತ್ರ ಆಗ್ಲಿ ಕಾಲಿನ ಇಮ್ಮಡಿಗಳಲ್ಲಾಗ್ಲಿ ತೊಡೆಸಂದಿಯಲ್ಲಾಗ್ಲಿ ಕಂಕಳ ಹತ್ರ ಆಗ್ಲಿ ಎಲ್ಲಿ ಬೆವರಿನ ಅಂಶ ಇರುತ್ತೋ ಅಲ್ಲಿ ಹುಡುಕಾಟದ ಸಮಸ್ಯೆ ಇರುತ್ತೆ ಇದು ಯಾರಿಗಿದೆ ಯಾರಿಗಿಲ್ಲ ಅಂತ ಎಲ್ಲರೂ ಇದ್ದವರು ಕೈ ಎತ್ತದೆ ಏನೂ ಬೇಡ ನಾನು ಹೇಳೋ ಔಷಧಿ ಬಗ್ಗೆ ಚಿಂತನೆ ಮಾಡಿ ಈ ಹೊಂಗೆ ಮರ ನೋಡಿದ್ದೀರ ದಾರಿಯಲ್ಲಿ ಹೊಂಗೆ ಮರ ಆ ಹೊಂಗೆ ಮರದ ಸೌದೆಯನ್ನ ಸುಟ್ಟರೆ ಅದರ ಹಿಂದ್ಗಡೆ ತೈಲ ಬರುತ್ತೆ ಆ ತೈಲನ ಒಂಥರ ಜಿಡ್ಡಿನ ಅಂಶ ಬರುತ್ತೆ ಅದಕ್ಕೆ ಸ್ವಲ್ಪ ಬಚ್ಕರ್ಪುರ ಹಾಕಿ ಅದ್ರ ಜೊತೆ ಎರಡು ಬೇವನೆಲೆಲ್ಲ ಕುಟ್ಟಿ ಪುಡಿ ಮಾಡಿ ಅದನ್ನ ಮಿಕ್ಸ್ ಮಾಡಿ ಆ ಹುಳುಕಾಟ ಎಲ್ಲ ಆಗಿದೆಯೋ ಅದ್ರ ಹಚ್ಚಿ ಅದ್ರ ಸುಳುವಿಲ್ಲದೆ ಹೊರಟೋಗುತ್ತೆ ಒಳ್ಳೇದಾಗಿ ವೀಕ್ಷಕರೇ ನಾನಾಗ್ಲೇ ವಿರಾಮಕ್ಕೂ ಮುನ್ನ ಹೇಳ್ತಾ ಇದ್ದೆ ಇವತ್ತು ಒಂದು ವಿಶೇಷವಾದ ತಾಯಿಯ ಕುರಿತಾಗಿ ನಾವು ಹೇಳ್ತೇವೆ ಎಂತಹ ಪವಾಡ ಗೊತ್ತಾ ಆ ತಾಯಿದು ಅದನ್ನು ನಾವು ನಿಮಗೆ ತೋರಿಸ್ತೇವೆ ಅಂತ ಆ ತಾಯಿ ಯಾರು ಹೇಳ್ತೇನೆ ಆದರೆ ಅದಕ್ಕೂ ಮುನ್ನ ಮತ್ತೆ ಮತ್ತೆ ನೆನಪಿಸ್ತಾ ಇದ್ದೀನಿ ಶನಿ ಶಾಂತಿ ಯಜ್ಞ ಇತ್ತೀಚೆಗಷ್ಟೇ ನಡೆಯಿತು ಅದರ ಎಲ್ಲ ದೃಶ್ಯಾವಳಿಯನ್ನು ನಾವು ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾರ ಮಾಡ್ತಾ ಇದ್ದೀವಿ ತಪ್ಪದೇ ನೋಡಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ಕಾಣಿ ಅಂತ ಹೇಳ್ತಾ ಬನ್ನಿ ಈಗ ಮುಖ್ಯ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ ಆ ತಾಯಿ ಯಾರು ಗೊತ್ತಾ ಈಗಲೂ ಕೂಡ ಈ ಕಲಿಯುಗದಲ್ಲೂ ಕೂಡ ಪವಾಡವನ್ನೇ ನಡೆಸ್ತಾ ಇದ್ದಾಳೆ ತಾನೇ ನುಡಿತಾ ಇದ್ದಾಳೆ ನುಡಿತಾ ಇದ್ದಾಳೆ ಅಂದರೆ ದೇವಿನೇ ಮಾತಾಡ್ತಾಳೆ ಅಂತ ಅನ್ಕೊಳ್ತಿದ್ದೀರಾ ಈ ತಾಯಿ ಮಾತಾಡಲ್ಲ ಬರೀತಾಳೆ ಯಾರು ಗೊತ್ತಾ ಆ ದೇವಿ ತಿಪ್ಟೂರು ತಾಲೂಕು ದಸರಿಘಟ್ಟದ ಚೌಡೇಶ್ವರಿ ಹೌದು ಉತ್ಸವ ಮೂರ್ತಿ ಸ್ವತಃ ತಾನೇ ಬರೀತಾಳೆ ನಮ್ಮ ಪ್ರಶ್ನೆಗೆ ನೇರವಾದ ಉತ್ತರ ಅಲ್ಲೇ ಸಿಗತ್ತೆ ಈ ತಾಯಿ ಬೆಂಗಳೂರಿಗೆ ಬಂದಿದ್ದಾಳೆ ಅಂತ ಗೊತ್ತಾಗಿದ್ದ ಕೂಡಲೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಬಹಳ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಸ್ವಗೃಹಕ್ಕೆ ಕರೆಸ್ಕೊಂಡ್ರು ಆಗ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ತಾಯಿ ಮುಂದೆ ಇಟ್ಟರು ಆ ಪ್ರಶ್ನೆಗಳಿಗೆ ತಾಯಿ ಉತ್ತರವನ್ನು ಹೇಗೆ ಕೊಟ್ಟಿದ್ದಾಳೆ ನೋಡಬೇಕಾ ಬನ್ನಿ ನೋಡೋಣ ತಿಪಟೂರು ತಾಲೂಕಿನ ದಸರಿಘಟ್ಟ ಕ್ಷೇತ್ರದಲ್ಲಿ ನೆಲೆಸಿರುವ ತಾಯಿಯೇ ದಸರಿಘಟ್ಟ ಚೌಡೇಶ್ವರಿ ಬಹಳ ಪುರಾತನವಾದ ಇತಿಹಾಸವನ್ನ ಹೊಂದಿರುವ ಈ ಕ್ಷೇತ್ರದ ಅಧಿದೇವತೆ ಚೌಡೇಶ್ವರಿ ತಾಯಿ ಮೂಲತಃ ಗ್ರಾಮ ದೇವತೆ ಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿರವರು ಆದಿಚುಂಚನಗಿರಿ ಶಾಖಾ ಮಠದ ಅಡಿಯಲ್ಲಿ ದಸರಿಘಟ್ಟ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ
ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷವೆಂದರೆ ಇಲ್ಲಿರುವ ಉತ್ಸವ ಮೂರ್ತಿ. ದಸರಿಘಟ್ಟ ಚೌಡೇಶ್ವರಿ ತಾಯಿಯ ಉತ್ಸವ ಮೂರ್ತಿಯಲ್ಲಿರುವ ಕಿರೀಟದಿಂದ ತಾಯಿ ಬಗ್ಗಿ ಬರೆವಳು. ಅಂದರೆ ಅಲ್ಲಿಗೆ ಆಗಮಿಸುವ ಭಕ್ತರು ಕೇಳುವ ಪ್ರಶ್ನೆಗಳಿಗೆ ಸ್ವತಃ ಆ ತಾಯಿಯೇ ಉತ್ತರವನ್ನ ಬರೆಯುವ ಮುಖೇನ ತಿಳಿಸುವಳು. ಅದರಲ್ಲೂ ಸಂತಾನವಿಲ್ಲದೆ ಸಾಕಷ್ಟು ಜನರು ಅಲ್ಲಿಗೆ ಹೋಗಿ ತಾಯಿಯಲ್ಲಿ ಬೇಡಿಕೊಂಡಾಗ ಸಾವಿರಾರು ಜನರಿಗೆ ಸಂತಾನವನ್ನ ಕರುಣಿಸಿದ್ದಾಳೆ. ನವರಾತ್ರಿಯಲ್ಲಿ 9 ದಿನಗಳು ಕೂಡ ತಾಯಿಗೆ ವಿಶೇಷವಾದ ಪೂಜೆ ನಡೆಸಲಾಗುತ್ತದೆ. ಶಿವಣಿಯ ಸಮಸ್ತ ವೀಕ್ಷಕ ಬರುವಳೆ, ಇವತ್ತು ತಾವು ನೋಡ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾದಂತಹ ಶಕ್ತಿ ದೇವತೆಯ ಆರಾಧನೆ. ತಾಯಿ ಚೌಡೇಶ್ವರಿಯ ಆರಾಧನಾ ಮಹೋತ್ಸವ ಇವತ್ತು ನಮ್ಮ ವಾಸ್ತುಗೃಹದಲ್ಲಿ ನಾವು ಮಾಡ್ತಿದ್ದೇವೆ. ಇದು ನಮ್ಮ ಪೂರ್ವಜನ್ಮದ ಪುಣ್ಯ, ಹಾಗೂ ನೀವೆಲ್ಲ ನೋಡ್ತಾ ಇರತಕ್ಕಂಥದ್ದು ಒಂದು ಮಹತ್ತರವಾಗಿರ್ತಕ್ಕಂಥ ಭಾಗ್ಯ. ತಾಯಿ ಚೌಡೇಶ್ವರಿಯ ಮೂಲ ಸಾನ್ನಿಧ್ಯ ದಸರಿಘಟ್ಟ. ದಸರಿಘಟ್ಟದಿಂದ ತಾಯಿ ಬೆಂಗಳೂರಿಗೆ ಆಗಮಿಸಿದಾಗ ಆ ತಾಯಿಯ ದರ್ಶನಕ್ಕೆ ಅಂತ ಬೆಳಿಗ್ಗೆ ನಾನು ಹೊರಟು, ದರ್ಶನಕ್ಕೆ ಹೊರಟಂಥ ಕಾಲದಲ್ಲಿ ನನ್ನ ಮನದಾಳದಲ್ಲಿರ್ತಕ್ಕಂಥ ಮನಸ್ಸಿನ ಒಂದು ಆಸೆ ಇತ್ತು, ತಾಯಿ ನೀನು ನಮ್ಮ ಮನೆಗೆ ಬಂದು ಒಂದು ಸೋಬ್ಲಕ್ಕಿ ತೆಗೆದುಕೊಂಡು ಒಂದು ಅರ್ಚನೆಯ ಸಂಕಲ್ಪವನ್ನು ನನ್ನ ವಾಸ್ತುಗೃಹದಲ್ಲಿ ಮಾಡಬೇಕು ಅಂತ ನನ್ನದೊಂದು ಆಸೆ ಇತ್ತು. ಆ ಆಸೆ ನನ್ನ ಹೃದಯದಲ್ಲಿದ್ದದಷ್ಟೇ, ನಾನು ಬಾಯಿ ಬಿಚ್ಚಿ ಹೇಳಿದಂತಲ್ಲ. ಒಳಗಿರ್ತಕ್ಕಂಥ ಆಸೆಯನ್ನು ತಕ್ಷಣವೇ ಆ ತಾಯಿ ಆಶೀರ್ವಾದ ಮಾಡಿದಂಥ ರೀತಿ ಬಹಳ ವಿಶೇಷವಾಗಿತ್ತು. ಜೊತೆಗೆ ಯಾವುದೇ ಒಂದು ಅನುಷ್ಠಾನವನ್ನಾದರೂ ಶ್ರದ್ಧೆಯಿಂದ ಮಾಡಿದಾಗ ಅದರ ಪ್ರತಿಫಲ ಶೀಘ್ರವಾಗಿ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಬೆಳಗ್ಗೆ ನನಗಾದಂತಹ ನಿದರ್ಶನವೇ ಕಾರಣ. ಜೊತೆಗೆ ಆಸೆ ನನ್ನೊಳಗಿತ್ತು, ನಾನು ಇನ್ನೂ ಬಾಯಿ ಬಿಚ್ಚಿ ಹೇಳಿರಲಿಲ್ಲ. ಆಗಲೇ ಈ ದೇವಸ್ಥಾನದ ಅಂದರೆ ದಸರಿಘಟ್ಟ ದೇವಸ್ಥಾನದ ತಾಯಿಯನ್ನು ಹೊತ್ತು ಬಂದಿರತಕ್ಕಂತಹ ಸಿಬ್ಬಂದಿ ವರ್ಗ ನಿಮ್ಮ ವಾಸ್ತುಗೃಹಕ್ಕೂ ನಾವು ಬರ್ತೀವಿ ಅಂತಂದು. ದಸರಿಘಟ್ಟದ ಚೌಡೇಶ್ವರಿ ಯಾರಿಗೆ ಪರಿಚಯ ಇಲ್ಲ, ಇಡೀ ರಾಜ್ಯ ದೇಶ ಹೊರದೇಶಗಳಲ್ಲೂ ಸಹಿತ ಎಲ್ಲರಿಗೂ ಚಿರಪರಿಚಿತರು. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವಳು, ತನ್ನ ಮೌನ ನುಡಿಯಿಂದಲೇ ಮಾತಾಡ್ತಕ್ಕಂಥವಳು. ಆ ಮಾತು ಹೇಗಿರುತ್ತೆ ಅನ್ನೋದನ್ನು ಬಹುಶಃ ನೀವೆಲ್ಲರೂ ನೋಡಿದ್ದೀರಿ. ಆ ತಾಯಿ ಮಾತಾಡ್ತಕ್ಕಂಥ ರೀತಿಯೇ ಬಹಳ ವಿಭಿನ್ನ. ಬನ್ನಿ, ಆ ತಾಯಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ನನ್ನ ಮನೆಗೆ ನನ್ನ ದೇವಿ ಬಂದಿದ್ದರೂ ಸಹಿತ ನಾನು ಕೇಳ್ತಕ್ಕಂಥದ್ದು ಲೋಕ ಕಲ್ಯಾಣಾರ್ಥವಾಗಿ ನಡೆಸುವಂತಹ ಒಂದು ಸಂಕಲ್ಪವೇ ಆಗಿರಬೇಕು. ನನ್ನ ವಾಸ್ತುಘರಕ್ಕೆ ಬಂದಿದ್ದರೂ ಈ ಮನೆಯಲ್ಲಿ ಕೂತು ತಾಯಿ ಅರ್ಚನೆಯ ಸಂಕಲ್ಪವನ್ನು ತೆಗೆದುಕೊಂಡ್ರು. ಇದೆಲ್ಲ ಆದ ನಂತರ ನನ್ನ ಬೇಡಿಕೆ ಲೋಕ ಕಲ್ಯಾಣಾರ್ಥವಾಗಿ ನಾನು ಮಾಡ್ತಕ್ಕಂಥ ಸಂಕಲ್ಪ ಸಂತೃಪ್ತಿಯಾಗಿರಲಿ, ನಿನ್ನ ಆಶೀರ್ವಾದ ಕೊಡಮ್ಮ ಅಂತಲೇ ಹೇಳ್ತಕ್ಕಂಥದ್ದು. ಅದಕ್ಕೆ ತಾಯಿ ಉತ್ತರವೂ ಇದೆ. ಅದಕ್ಕೂ ಮುನ್ನ ಗಣಪತಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ತಾಯಿ ಚೌಡೇಶ್ವರಿನ ಎಲ್ಲರೂ ಪ್ರಾರ್ಥನೆ ಮಾಡೋಣ. ನೀವು ಸಹಿತ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಸಹಿತ ಸಂಕಲ್ಪಪೂರ್ವಕವಾಗಿ ಇವತ್ತು ನಮ್ಮ ವಾಸ್ತುಗೃಹಕ್ಕೆ ಬಂದಿದ್ದಾಳೆ, ನಿಮ್ಮೆಲ್ಲರ ವಾಸ್ತುಗೃಹಕ್ಕೂ ಬರುವಂತಾಗಲಿ ಅಂತ ನಾನು ದೇವಿಯನ್ನು ಪ್ರಾರ್ಥನೆ ಮಾಡ್ತೇನೆ. ಈಗ ತಾವು ನೋಡ್ತಾ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಸರಿಘಟ್ಟದ ಚೌಡೇಶ್ವರಿಯ ಅನುಗ್ರಹಕ್ಕೋಸ್ಕರ ನಾವು ಸಂಕಲ್ಪವನ್ನು ಮಾಡೋಣ. ಅದಕ್ಕೂ ಮುನ್ನ ಗಣಪತಿಯ ಪ್ರಾರ್ಥನೆಯನ್ನು ಮಾಡೋಣ. ಓಂ ಗಣನಾಂತ್ವಾ ಗಣಪತಿ ಭವಾಮಹೇ ಕವಿಂಗವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವತ ಆನ ಶೃಣ್ವನ್ನೋ ತಪಸ್ಸೇಧ ಸಾಧನಂ ನಿಷದೇ ಏದ ಗಣಪತೇ ಗಣೇಶತ್ವಾಮ
ಉರ್ವಃಪ್ರಥಮಂ ಗವೀನಾಂ ನರದೇ ತತ್ರಿಯದೇ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರವರ್ಚಾದ್ ಓಂ ಶ್ರೀಂ ಸಿದ್ಧಿವಿನಾಯಕಾಯ ನಮಃ ತದಂಗತ್ವೇನ ಕಳಶಾರಾಧನಂ ಕರಿಷ್ಯೇಮ್ ಕಳಶಂ ಗಂಧಾಕ್ಷದ ಪತ್ರಪುಷ್ಪೈರ್ಭ್ಯಶ್ಚ ಕಳಶೇನ ಚಾಧ್ಯಾ ಕಳಶಸ್ಯ ಮುಖೇ ವಿಷ್ಣು ಗಂಡೇ ರುದ್ರ ಸಮಾಸುಧಾ ಮುಲೇ ತತ್ರ ಸುಧೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸುಧಾ ಕುಕ್ಷೋತು ಸಾಗರ ಸರ್ವೇ ಸಪ್ತದ್ಭೀಪಾ ವಸುಂಧರಾ ಋಗ್ವೇದೋ ಚ ಅಧರ್ವೇದ ಸಾಂ ವೇದೋ ಅಂಗೈಶ್ಚಿತೈತಾಸರ್ವೇ ಕಳಶಾಂಬಸಮಾಸುತಾಃ ಆಯಾಂತು ದೇವ ಪೂಜಾರ್ಥಂ ದೃಪಕ್ಷೇಕಾರಕಾಃ ಗಂಗೇ ಚೇಮನೆ ಚೈವ ಗೋದಾವರೀ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಶ್ರೀಂ ಚೌಡೇಶ್ವರೀ ನಮಃ ಮಾಧ್ಯಾನಿಕ ಕಾಲೇನ ಅಭಿಜಿನ್ ಲಗ್ನ ಮಹೋತ್ಸವ ಮಾಧ್ಯಾನಿಕ ಕಾಲೇ ಲಲಿತಾಂ ಫಲಾತ್ ತ್ರಿಪುರ ಸುಂದರೀ ನಮಃ ಶ್ರೀ ರಾಜರಾಜೇಶ್ವರಿ ನಮಃ ಶ್ರೀ ಅರ್ಕ ಗಣಪತಿ ನಮಃ ವಿಜಯ ವಿನಾಯಕ ಸ್ವಾಮಿ ದೇವತಾಭ್ಯೋ ನಮಃ ಆಪೋಷ್ಠ ಸ್ಥಾನ ಗರಿಷ್ಯೇನ್ ಆಪೋ ಇಷ್ಟಾಮ ಯೋ ಬಹುತ್ಥಾನ ಊರ್ಧೇ ದಾತನ ಮಹಿರಣಾಯ ಚಕ್ಷದೇ ಯೋ ಅಶ್ವತ ಮೋರ್ಸಹ ತಸ್ಯ ಬಾಜೇತಿ ಯೇನಃ ಶರೀರ ಮಾತರ ತಸ್ಮ ಅರಂಗಬಾಬೋ ಯ ಸಕ್ಷಯ ಜನ್ಮದ ಆಪೋ ಜನಯತಾ ಜನಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಇದಿ ಹರಿದ್ರಾ ಕುಂಕುಮಾರ್ಚನಂ ಗರಿಷ್ಯೇನ್ ಅರ್ಚನದ್ವಾರಂ ಸಮರ್ಪಯಾಮಿ ಕುಂಕುಮದ್ವಾರಂ ಸಮರ್ಪಯಾಮಿ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೇ ಶರಣೇ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ ಮಹಾಗಣಾಧಿಪತಯ ನಮಃ ಇತಿ ಸಿಂಧೂರಾನ್ ಸಮರ್ಪಯಾಮಿ ಸಿಂಧೂರಾಂತರ ಮಧ್ಯೆ ಅಕ್ಷತ ಪೂಜಾಂ ಸಮರ್ಪಯಾಮಿ ಓಂ ಸುಮಕಾಯ ನಮಃ ಇಂತಾಯ ನಮಃ ಓಂ ಕಪಿಲಾಯ ನಮಃ ಗಜಕರ್ಣಿಕಾಯ ನಮಃ ಓಂ ಲಂಬೋದರಾಯ ನಮಃ ಓಂ ವಿಕಟಾಯ ನಮಃ ವಿಘ್ನರಾಜಾಯ ನಮಃ ಧೂಮಕೇತುವೇ ನಮಃ ಗಣಾಧ್ಯಕ್ಷಾಯ ನಮಃ ಬಾಲಚಂದ್ರಾಯ ನಮಃ ಕುಮಾರಗುರುವೇ ನಮಃ ಈಶಪುತ್ರಾಯ ನಮಃ ವಿಪ್ರದಾಯಕಾಯ ನಮಃ ಮಹಾಗಣಾಧಿಪತಯ ನಮಃ ನಾಮ ಪೂಜಾಂ ಸಮರ್ಪಯಾಮಿ ಧೂಪದೀಪ ನೈವೇದ್ಯಾರಾಧನಂ ಕರಿಷ್ಯೇ ದಶಾಂಗಂ ಗುಗ್ಗಲಂದೋಪಂ ಸುಗಂಧಂ ಚ ಸುಮನೋಹರಂ ಮಹಾಕಾಳಿ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ ಮಹಾಗಣಪತಿ ನೈವೇದ್ಯ ಧಾರಣಂ ಕರಿಷ್ಯೇ ವಿಶ್ವಾಮಿತ್ರ ಋಷಿ ಪೂಗೀಫಲಸಮಾಯುಕ್ತಂ ನಾಗವಲ್ಲೀ ಧಳೆಯುರ್ತು ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ತೃಣಗರ್ಭಾಯ ನಮಃ ಸುವರ್ಣವಶ್ವದಕ್ಷಿಣಾಂ ಸಮರ್ಪಯಾಮಿ ಇತಿ ನೈವೇದ್ಯನಾರ್ಥೇ ಮಹಾಮಂಗಳನೀಲಾರ್ಜುನಂ ಕರಿಷ್ಯೇ ಓಂ ಗಣಪತೇ ಗಣೇಶ ಸ್ವಾಮ ವರದೇ ತತ್ರಿಯತೇ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚಾದ್ ಓಂ ಶ್ರೀ ಮಹಾಗಣಾಧಿಪತಿ ನಮಃ ಸಿದ್ಧಿ ಗಣಪತಿ ನಮಃ ಮೋಕ್ಷ ಗಣಪತಿ ನಮಃ ಉದ್ದಂಡ ಗಣಪತಿ ನಮಃ ಶ್ರೇಷ್ಠ ಗಣಪತಿ ನಮಃ ಅಭಯ ಗಣಪತಿ ನಮಃ ಮಹಾಗಣಪತಿ ನಮಃ ಶ್ರೀ ವಿಜಯ ವಿನಾಯಕ ಸ್ವಾಮಿ ದೇವತಾಭ್ಯೋ ನಮಃ ಕರ್ಪೂರೋತ್ತರ ಮಹಾಮಂಗಳ ನೀಲಾರ್ಜನಂ ದರ್ಶಯಾಮಿ ರಕ್ಷಾಂ ಧಾರಯಾಮಿ ಹರೆ ನಮಃ ಪಾರ್ವತೀಪದೇ ಇಂದಿರಾರಮಣ ಗೋವಿಂದು ಶ್ರೀಂ ಅಂಬಾಂ ಶಾಂಭವಿ ದೇವತಾಭ್ಯೋ ನಮಃ ಓಂ ಜಗದೀಶ್ವರೀ ನಮಃ ಲಲಿತಾಂ ಫಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ ಪ್ರಾರ್ಥನಾಂ ಕರಿಷ್ಯೇ ಓಂ ಓಂ ಜಾತವೇದಸೇದನವಾಭಸೋಮರಾಧೇದಾನಿದಹಾದಿವೇದಾಃ ಸನ ಪರ್ಷದತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದರಿತಾತ್ಯಗ್ನಿಃ ಮಗ್ನಿವರ್ಣಾಂದಮಸಾ ಜ್ವಲಂತೀಂ ವೈಲೋಚನೀ ಕರ್ಮಫಲೇ ಸುದುಷ್ಟಾಂ ದುರ್ಗಾಂ ದೇವೀ ಘುಂ ಶರಣಮಹಂ ಪ್ರಪದ್ಯೆ ಸುಧರ ಸುಧರಸೇ ನಮಃ ಅಗ್ನೇ ತ್ವನ್ವಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ಮೃತ ದುರ್ಗಾಣಿ ವಿಶ್ವಾಃ ಕೋಶ್ಚಪುತ್ವೇ ಬಹುದಾರ ಭುವೇ ಭವಾದೋಕಾ ಯದರಯಾಯಶಯ್ಯೋ ವಿಶ್ವಾನಿನೋ ದುರ್ಗಃ ಜಾತವೇದಸ್ಯಂ ದನ್ನಲಾವಾದುರಿತಾಹಿ ಬರಿಷಿ ಅಗ್ನೇ ಅತ್ರಿವಕಂ ಮನಸಾ ದೃಣಾನೋಸ್ಮಾಕಂ ಬೋಧ್ಯವಿತಾ ತನೂನಾಂ ಋತರಾಚಿತಕಂ ಸಾಮಾನಮಗ್ನಮಗ್ನಿಗುಂಭಮೇನ ಪರಮಾಃ ಸದಸ್ತಾದ್ ಸನ ಪರಿಷತತ ದುರ್ಗಾಣಿ ವಿಶ್ವಾಕ್ಷಾಮದ್ದೇವೋ ಅತಿದುರಿತಾತ್ಯಗ್ನಿಃ ರತ್ನಾಶುಕಮೇಢ್ಯಾರತ್ವರೇಷು ಸನಾಚವೋ ಜಾನವ್ಯ ಸಸಸಿ ಸ್ವಾಂಚಾಗ್ನೇ ತನಮಂ ವಿಪ್ರಯಸ್ವ ಸುಭ್ಯಂಚ ಸೋಪಗಮಾಯುಧಸ್ವ ಜಯ ಜಯ ದೇವಿ ಜಯ
स्वरूपिणी क्षराक्षरात्मिके राजराजेश्वरी त्रयंबिके जय दुर्गाम्बे इच्छा शक्ति ज्ञान शक्ति क्रिया शक्ति स्वरूपिणी क्षराक्षरात्मिके राजराजेश्वरी त्रयंबिके जय दुर्गाम्बे ತಾಯಿಯ ಮಡ್ಲಕ್ಕಿ ಇಡತಕ್ಕಂತಹ ಕಾಲದಲ್ಲಿ ಅಕ್ಕಿ ಬಟ್ಲಡಿಕೆ ವಿಳೆದೆಲೆ ಬೆಲ್ಲ ಒಣಕೊಬ್ಬರಿ ಕಡಲೆಪಪ್ಪು ಮತ್ತು ತಾಯಿಗೆ ಬಳೆ ಬಿಚ್ಚಾಲೆ ಸಾಮಗ್ರಿಗಳು ಇವೆಲ್ಲವನ್ನು ಸಹಿತ ಸುಮಂಗಲೆಯರಿಡಬೇಕು. ತಾಯಿಗೆ ಅಕ್ಕಿಯನ್ನು ಮಡ್ಲಕ್ಕಿ ಇಡುವಂತಹ ಕಾಲನ್ನು ಅಮ್ಮನವರಿಗೆ ಉಡಿಸಿರ್ತಕ್ಕಂತಹ ಸೀರೆ ಮತ್ತೊಂದು ಕುಪ್ಸದ ಕಣವನ್ನು ಹಾಸಿ ಎಲ್ಲವನ್ನು ಸಹಿತ ಅಲ್ಲಿಡತಕ್ಕಂಥದ್ದು. ಇಟ್ಟಾದ ನಂತರ ಅಕ್ಕಿಯನ್ನು ನೀವೇನು ಮಡ್ಲಕ್ಕಿಯನ್ನು ಇಟ್ಟಿರ್ತೀರೋ ಆ ಇಟ್ಟಂಥದ್ದನ್ನು ಸ್ವಲ್ಪ ಬರಿದಟ್ಟೆ ಮಾಡಿದಿರಾ, ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಇನ್ನು ಮರದ ಭಾಗನ ಕೊಡಬೇಕಾದ್ರೆ ಮೈ ತುಂಬ ಸೆರಗನ್ನು ಹೊತ್ಕೊಂಡು ತಾಯಿಯ ಸೆರಗನ್ನು ಮುಟ್ಟಿಸಿ ಮರದ ಭಾಗನ ಕೊಡ್ತಕ್ಕಂಥದ್ದು ಪದ್ಧತಿ. ಆದರೆ ಮಡ್ಲಕ್ಕಿ ಕೊಡುವಂತಹ ಕಾಲ ಎರಡೂ ಹಿಡಿಗಳು ಅಂದರೆ ಪೂರ್ಣವಾದಂತಹ ಮುಷ್ಟಿ ಅಂತ ಹೇಳ್ತೀವಿ, ಎರಡೂ ಹಿಡಿಗಳಿಂದಲೇ ತಾಯಿಗೆ ಸಮರ್ಪಿಸಬೇಕು. ನೀವೆಷ್ಟು ಸಮೃದ್ಧಿತನದಿಂದ ಭಕ್ತಿಯಾಗಿ ತಾಯಿಗೆ ಸಮರ್ಪಿಸ್ತಿರೋ ಮಡ್ಲಕ್ಕಿನ ಅಷ್ಟೇ ಸಮೃದ್ಧಿತನವಾಗಿ ನಿಮ್ಮ ವಾಸ್ತುಗೃಹದಲ್ಲಿ ಸದಾಕಾಲ ತಾಯಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾಳೆ. ಅನ್ನಪೂರ್ಣೇಶ್ವರಿ ನಿತ್ಯವೂ ತಾಂಡವಾಡಬೇಕಾದ್ರೆ ನಿತ್ಯ ಅನ್ನದಾನ ಪ್ರತಿನಿತ್ಯ ನಡೀತಿರ್ಬೇಕು. ಯಾವ ವಾಸ್ತುಗೃಹದಲ್ಲಿ ಬರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಆತಿಥ್ಯದಿಂದ ಅತಿಥಿ ಸತ್ಕಾರವನ್ನು ಶ್ರದ್ಧೆಯಿಂದ ಮಾಡ್ತಾರೋ ಇಷ್ಟಾರ್ಥಗಳು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಭಗವತಿ ಭೈರವಿ ಭಾರ್ಗವಿ ಶಂಕರಿ ಭದ್ರಾಣಿ ಶಿವೆ ಹೈಮವತಿ ಅಂಬೆ ಅಂಬಿಕೆ ಜಗದಂಬಿಕೆ ಶಕ್ತ್ಯಾತ್ಮಿಕೆ ಜಯ ದುರ್ಗಾಂಬೆ ಭಗವತಿ ಭೈರವಿ ಭಾರ್ಗವಿ ಶಂಕರಿ ಭದ್ರಾಣಿ ಶಿವೆ ಹೈಮವತಿ. ದಸರಿಘಟ್ಟದ ತಾಯಿ ಚೌಡೇಶ್ವರಿಯಲ್ಲಿ ಪ್ರಶ್ನೆಯನ್ನಿಟ್ಟು ಉತ್ತರವನ್ನ ಪಡೆದು ಶುಭ ಫಲಗಳನ್ನ ಕಂಡಂತಹ ಮಂದಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಕಾಣಬಹುದು. ಹಾಗಾಗಿಯೇ ತಾಯಿ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಮನೆ ಮಾತಾಗಿದ್ದಾಳೆ. ಆ ತಾಯಿಯ ಕೃಪೆ ನಮ್ಮೆಲ್ಲರ ಮೇಲಿರಲಿ ಎಂದೆನ್ನುತ್ತಾ ತಾಯಿಗೆ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸೋಣ. ಮಾಡಿ ಏನಾದರೂ ಮಾಡಿ ಒಳ್ಳೆಯದಾಗುತ್ತೆ. ಧರ್ಮವರ್ಧಿನಿ ಅಧರ್ಮ ನಾಶಿನಿ ಶಾಶ್ವತಿ ಶಂಭು ಮೋಹಿನಿ ಜ್ಞಾನ ಜ್ಞೇಯ ಸ್ವರೂಪಿಣಿ ಧರ್ಮಿಣಿ ಸುಮಂಗಲಿ ಜಯ ದುರ್ಗಾಂಬೆ. ನೀನಿದೆಯಾ ಅಂತ ನಿನ್ನನ್ನು ನಂಬಿದ್ದೀನಿ. ಈ ಆಸ್ಥಾನದಲ್ಲಿ ಲೋಕ ಕಲ್ಯಾಣದ ಇತ್ತೀಚೆಗೆ ನಡೀತಾ ಇರತಕ್ಕಂತಹ ಅವಘಡಗಳು ನನ್ನ ಮೊದಲನೇ ಪ್ರಶ್ನೆ ಮತ್ತು ಈಗ ನಾನು ಹೇಳ್ತಾ ಇರೋ ಪ್ರಶ್ನೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸುವಂತಹ ಪ್ರಶ್ನೆ. ಈ ಪ್ರಶ್ನೆನ ನೀನೇನಂತ ನಡೆಸ್ಕೊಡ್ಬೇಕು. ಸಮಾಜ ಉದ್ಧಾರಕ್ಕಾಗಿ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಕೆಲವು ಇತ್ತೀಚಿನ ದಿನ ನಡೀತಾ ಇರತಕ್ಕಂತಹದ್ದು ಇನ್ನು ಮುಂದಕ್ಕೆ ಅದ ಅವಘಡಗಳಾಗದಿರ. ಎಲ್ಲರ ಮನೆ ಹೆಣ್ಣುಮಕ್ಕಳು ಎಲ್ಲರ ಮನೆಯಲ್ಲೂ ಸಾವಧಾನವಾಗಿ ಸಮಾಧಾನವಾಗಿ ತೃಪ್ತಿಕರವಾಗಿರಬೇಕು. ಸಮಾಜ ಸನ್ಮಾರ್ಗದಲ್ಲಿ ನಡೀಬೇಕು, ಸದೃಢವಾಗಿರಬೇಕು. ಎಲ್ಲರ ಮನೆಯಲ್ಲೂ ನಗುಮುಖ ಬೇಕು. ಅದಕ್ಕೆ ನಿನ್ನ ಆಶೀರ್ವಾದ ಬೇಕು. ಸದಾಕಾಲ ನೀನು ನನ್ನ ಜೊತೇಲಿ ಇರ್ತೀನಿ ಅನ್ನೋ ಒಂದು ಮಾತನ್ನು ಇಲ್ಲಿ ಬರೆದು ತೋರಿಸ್ಬಿಡೋಣ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಶ್ರೀ ಚೌಡೇಶ್ವರಿ ಮಹಾಕಾಳಿ ಮಹಾಲಕ್ಷ್ಮಿ ಶ್ರೀಮದ್ ಮಹಾಲಲಿತಾಂಬಾಲಾ ತ್ರಿಪುರ ಸುಂದರಿ ದೇವಿ ನಮಃ. ಸಾಹಿತ್ಯ ಸಂಗೀತ ಪ್ರಿಯ ಲಕ್ಷ್ಮೀವಾಣಿ ಸ್ವರೂಪಿಣಿ ಶ್ರೀ ಲಲಿತಾ ಪರಮೇಶ್ವರಿ ಸುಂದರಿ ಕಾಮಾಕ್ಷಿ ಜಯ ದುರ್ಗಾಂಬೆ. ಗೀತ ಸಾಹಿತ್ಯ ಸಂಗೀತ ಪ್ರಿಯ ಲಕ್ಷ್ಮೀವಾಣಿ ಸ್ವರೂಪಿಣಿ ಶ್ರೀ ಲಲಿತಾ ಪರಮೇಶ್ವರಿ
ಸುಂದರೀಂ ಶ್ರೀಂ ಚಕ್ರೇಶ್ವರ ಮನಾ ತ್ರಿಪುರ ಸುಂದರೀಂ ವೀಕ್ಷಕರೇ, ಇವತ್ತಿನ ಶನಿವಾರದ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಜರುಗಿದಂತಹ ವಿಶೇಷವಾದ ಪೂಜೆ ಬನಶಂಕರಿ ತಾಯಿಯ ದೇವಸ್ಥಾನದಲ್ಲಿ ಹೇಗೆ ನಡೀತು ನೋಡಿದ್ರಿ. ಕಲಿಯುಗದಲ್ಲಿ ಕೂಡ ಖಂಡಿತವಾಗ್ಲೂ ಭಗವಂತ ಹೇಗೆ ನುಡಿತಾನೆ ಅನ್ನೋದಕ್ಕೆ ಸಾಕ್ಷಿ ದಸರಿಘಟ್ಟದ ತಾಯಿ ಚೌಡೇಶ್ವರಿ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಸ್ವಗೃಹಕ್ಕೆ ಆಗಮಿಸಿ ಅವ್ರು ಕೇಳಿದಂತಹ ಪ್ರಶ್ನೆಗಳಿಗೆ ಹೇಗೆ ಪಟಪಟನೆ ಉತ್ತರವನ್ನ ಬರಲು ಅಂತ ಕೂಡ ನೋಡಿದ್ರಿ ಅಲ್ವಾ. ಇಷ್ಟ ಆಗಿದೆ ಇವತ್ತಿನ ಕಾರ್ಯಕ್ರಮ ಅಂತ ಭಾವಿಸ್ತಾ ಹೊರಡೋ ಹೊತ್ತಾಗಿದೆ. ಹಾಗೆ ಮರಿಬೇಡಿ, ಮಧ್ಯಾಹ್ನ 1 ಗಂಟೆಗೆ ಶನಿ ಶಾಂತಿ ಯಜ್ಞದ ಎಲ್ಲಾ ದೃಶ್ಯಾವಳಿಗಳನ್ನ ನೋಡಿ ಧನ್ಯರಾಗಿ ಅಂತ ಹೇಳ್ತಾ ಹೋಗ್ಬರೋದಾ. ಮತ್ತೆ ನಮ್ಮ ನಿಮ್ಮ ಭೇಟಿ ಯಾವಾಗ? ಸೋಮವಾರ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ, ನಮಸ್ಕಾರ.